ஏய் கஜபதி, ನಿನಗೆ ತುಂಬಾ ಸಾರಿ ಹೇಳಿದ್ದೀನಿ, ನನ್ನ ಹೆಂಡತಿ ಅಕ್ಕನ ಗಂಡ ಅಂತ ನಿನ್ನ ಜೀವಂತವಾಗಿ ಬಿಟ್ಟಿದ್ದೀನಿ. ನಾನು ಸಹನೆ ಕಳ್ಕೊಂಡಿದ್ರೆ ಹೋದ ಸಂಕ್ರಾಂತಿ ದಿನಾನೇ ನಿನ್ನ ಸಾಯಿಸ್ಬಿಡ್ತಿದ್ದೆ. ಆದರೆ ಮಹಾಲಕ್ಷ್ಮಿ ಅಡ್ಡ ಬಂದಿದ್ದಕ್ಕೆ ನೀನು ಬದುಕೊಂಡ್ಬಿಟ್ಟೆ. ಕ್ಷಮಿಸಿ ಬಿಟ್ಬಿಟ್ರೆ ಪಶ್ಚಾತ್ತಾಪ ಪಟ್ಟು ಬದಲಾಗ್ತೀಯ ಅನ್ಕೊಂಡಿದ್ದೆ. ಆದರೆ ಅಮಾಯಕಿಯಾಗಿರೋ ಮಹಾಲಕ್ಷ್ಮಿನೇ ಕೊಲ್ಲಬೇಕು ಅನ್ಕೊಂತೀಯ ನಿನ್ನ? ಏಯ್ ರಾಜ, ನಾನು ಹೇಳೋದನ್ನ ಕೇಳು. ಆ ದಾಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೌದು, ನನ್ನ ಹೆಂಡತಿ ಮೇಲೆ ಆನೆ, ನನಗೇನು ಗೊತ್ತಿಲ್ಲ. ನಾನು ಆವತ್ತಿನಿಂದ ಅವಮಾನ ಆಗಿ ನನ್ನ ಮನೆ ಗೇಟ್ ಕೂಡ ತೆಗೆದಿಲ್ಲ. ಬೇಕಾದ್ರೆ ನಿಮ್ಮತ್ತೆಗೆ ಸುಲೋಚನಾ ಕೇಳು. ನಾನು ಹೇಳ್ತಿರೋದು ನಿಜ, ನಿನ್ನ ಕೈ ಮುಗಿತೀನಿ, ನನ್ನ ನಂಬು. ಲೇಯ್, ಇವತ್ತು ಖಂಡಿತವಾಗ್ಲೂ ನಿನ್ನ ಕೊಂದು ಬಿಡ್ತಿದ್ದೆ. ಆದ್ರೆ ಸುಲೋಚನಾ ಅತ್ತಿಗೆ ಮೇಲೆ ನೀನು ಆಣೆ ಮಾಡಿದಕ್ಕೆ ಬಿಡ್ತಾ ಇದ್ದೀನಿ. ಹಾಗಂತ ಬದುಕುಡಿದು ಬಿಟ್ಟೆ ಅಂತ ಜಂಬ ಪಡ್ಬೇಡ. ಇನ್ನು ಮುಂದೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ ಇರ್ತೀನಿ. ನೀನು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗ್ಲಿ, ನಿನ್ನ ಸಾವು ಎಷ್ಟು ಕ್ರೂರವಾಗಿರುತ್ತೆ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಏ ಗಜಪತಿ, ವ್ಯಾಪಾರದಲ್ಲಿ ಹೇಗಾದ್ರೂ ಸರಿ ನನ್ನ ಗೆಲ್ಲಬೇಕು ಅಂತ ಮೋಸದಿಂದ ತುಂಬಾ ಕೆಲಸಗಳನ್ನ ಮಾಡಿದ್ಯಾ. ಇವತ್ತಿನಿಂದ ಆ ಎಲ್ಲ ಕೆಲಸಗಳಿಗೆ ರಿಯಾಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಬಿಸ್ನೆಸ್ ಇಟ್ಕೊಂಡು ನೀನು ನನ್ನ ಗೆಲ್ಲಬೇಕು ಅಂದ್ಕೊಂಡಿದ್ಯೋ ಆ ಎಲ್ಲ ಬಿಸ್ನೆಸ್ನು ಒಂದೊಂದಾಗಿ ಪಾತಾಳಕ್ಕೆ ಕಳಿಸ್ಕೊಟ್ಬಿಡ್ತೀನಿ. ರಾಜಶೇಖರ್ ಬಹದ್ದೂರ್ ಜೊತೆ ಯಾಕಾದರೂ ಇಟ್ಕೊಂಡಪ್ಪ ದೇವ್ರೆ ಅನ್ನೋ ಭಯನ ನಿನಗೆ ತೋರಿಸ್ದೆ ಹೋದ್ರೆ ನನ್ನ ಹೆಸರು ರಾಜಶೇಖರ್ ಬಹದ್ದೂರೇ ಅಲ್ಲ. ರೆಡಿಯಾಗಿರು, ಸಾಯೋದಕ್ಕಿಂತ ಮುಂಚೆ ಸಾಯೋ ಭಯ ಹೇಗಿರುತ್ತೆ ಅಂತ ಪರಿಚಯ ಮಾಡ್ತೀನಿ. ಅದನ್ನ ನೋಡೋದಕ್ಕೆ ನೀನು ರೆಡಿಯಾಗಿರು.